ಸಲಗದಿಂದ ನನ್ನ ಏನು ನಾನು ಅಂತ ಒಂದು ಸಣ್ಣ ಅವಕಾಶ ಶ್ರೀಕಾಂತ್ ಅವರು ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಅವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಖಂಡಿತವಾಗ್ಲೂ ನಾನು ಅದನ್ನು ಮರೆಯಲ್ಲ ಯಾವತ್ತೂ. ಸೊ ಮತ್ತೆ ಈಗ ನಮ್ಮ ಭೀಮಾ ಸಿನಿಮಾಗೆ ಜಗದೀಶು ಕೃಷ್ಣ ಅವರೆಲ್ಲ ಕೊಟ್ಟಿರೋ ಸಾಥು ಇನ್ನೇನೋ ಒಂದು ಹೊಸ ಹೇಳಕ್ಕೆ ಹೊರಡ್ತೀನಿ. ಅವತ್ತೆಲ್ಲರಿಗೂ ಅದು ರೋಚಕವಾಗಿರುತ್ತೆ, ಹೊಸ ವಿಷಯ ಅಂತ ಹೇಳ್ತೀನಿ. ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ನನಗೆ. ಹೌದು, ಭೀಮಾ ತುಂಬ ಬಲಿಷ್ಠನಾಗ್ಬಿಟ್ಟಿದ್ದಾನೆ, ಸಲಗಕ್ಕಿನ್ನ ಎತ್ತರ ಆಗೋಗಿದ್ದಾನೆ, ಸಲಗಕ್ಕಿನ್ನ ಬಲಿಷ್ಠನಾಗಿದ್ದಾನೆ. ಇನ್ನು ಭೀಮನ್ನ ಸೋಲ್ಸೋಕ್ಕಾಗಲ್ಲ, ಯಾಕಂದರೆ ಭೀಮನ್ಗೆ ಎಲ್ಲೂ ಸೋಲೆ ಬಂದಿಲ್ಲ, ಕಷ್ಟ ಬಂದಿರ್ಬೋದು ಅಷ್ಟೇ ಅವನಿಗೆ, ಬಟ್ ಅದನ್ನು ಎದುರಿಸಿ ಮೆಟ್ಟಿ ನಿಂತವನು ಭೀಮಾ. ಆ ಥರದ್ದು ಒಂದು ಭೀಮಾ ಸಿನಿಮಾ ಆಗುತ್ತೆ ಖಂಡಿತವಾಗ್ಲೂ, ನೋಡೋರಿಗೆಲ್ಲ ಒಂದು ವಾವ್ ಅನ್ನೋ ಕಂಟೆಂಟ್ ಆಗುತ್ತೆ. ಸಲಗ ಕೂಡ ಒಂದು ಪಾಸಿಟಿವ್ ಟೈಟಲ್, ಅಂದ್ರೆ ಎಷ್ಟೇ ಕಷ್ಟಗಳು ಬಂದರೂ ಮೆಟ್ಟಿ ನಿಲ್ಲುವಂತ ಒಂದು ಆನೆ ಸಲಗ ಅಂದ್ರೆ. ಹೌದು, ಭೀಮಾ ಅಷ್ಟೇ, ಎಷ್ಟೇ ಕಷ್ಟ ಕೊಟ್ಟರು ಪಂಚಪಾಂಡವರಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಂತ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಅದು. ಹೌದು. ಸೊ ಇಂತ ಒಂದು ಪಾಸಿಟಿವ್ ಟೈಟಲ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಮತ್ತೆ ಈ ಸ್ಟೋರಿ ಲೈನ್ ಗಳನ್ನ ಹೆಂಗೆ? ಸಿಂಪಲ್, ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಅಷ್ಟೇ. ಒಳ್ಳೆ ಮಾತು ಹೇಳಿದ್ರೆ ಅಷ್ಟೇ.